ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಹೆಂಗೆ 2-ಡಿಜಿಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ವೇದಿಕ್ ಮ್ಯಾಥಮೆಟಿಕ್ಸ್ ಹೆಂಗೆ ಯೂಸ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ನಾನು 3-ಡಿಜಿಟ್ ನಂಬರ್ನ ಹೇಗೆ ಬೇಗ ಫಾಸ್ಟ್ ಟೆಕ್ನಿಕಲ್ಲಿ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಹಿಂಗೆ 2-ಡಿಜಿಟ್ಗೆ ಹೆಂಗೆ ಸೂತ್ರ ಇತ್ತು, ಅದು 3-ಡಿಜಿಟ್ಗೂ ಅದೇ ಸೂತ್ರಗಳಿದೆ. ಫಸ್ಟ್ ಅದನ್ನು ನೋಡ್ಕೊಬಿಡೋಣ, ಬನ್ನಿ ನೋಡಿ, ಇದೇ ಸೂತ್ರ. ಏನಿದು ಸರ್ ರಂಗೋಲಿ ಬಿಟ್ಬಿಟ್ಟಿಯಾರೆ ಅಂತ ತಿಳ್ಕೊಬಿಡಿ. ಈ ಸೂತ್ರ ಯೂಸ್ ಮಾಡಿಕೊಂಡು ಹೆಂಗೆ ಸಾಲ್ವ್ ಮಾಡೋಣ ಅಂತ ಈಗ ಒಂದು ಎಕ್ಸಾಂಪಲ್ ತೊಗೊಳೋಣ ನೋಡಿ. 2 3 1 1 1 2, ಓಕೆ. ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎರಡು ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ ಇದಕ್ಕೆ, ಓಕೆ. ಫಸ್ಟು ನೋಡಿ, ದಿಸ್ ಇಂಟು ದಿಸ್ ಅಂದರೆ 2 1 ಝ 2. ನೆಕ್ಸ್ಟು 3 2 ಝ 6 ಪ್ಲಸ್ 1 1 ಝ 1, ಆಯಿತಾ. ನೆಕ್ಸ್ಟು 2 2 ಝ 4 ಪ್ಲಸ್ 1 1 ಝ 1 ಪ್ಲಸ್ 3 1 ಝ 3, ಆಯಿತಾ. ನೆಕ್ಸ್ಟು 2 1 ಝ 2 ಪ್ಲಸ್ 3 1 ಝ 3. ನೆಕ್ಸ್ಟು ಲಾಸ್ಟು 2 1 ಝ 2. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. 2 1 ಝ 2 ಇಲ್ಲಿ ಬರ್ಕೊಡ್ತೀರಾ, 3 2 ಝ 6 1 1 ಝ 1 ಎರಡನ್ನೂ ಆ್ಯಡ್ ಮಾಡಬೇಕು. ಇಲ್ಲಿ 3 ಬರುತ್ತೆ, 2 2 ಝ 4 1 1 ಝ 1 3 1 ಝ 3. ಆಮೇಲೆ ಇಲ್ಲಿ 2 ಬರುತ್ತೆ, 2 1 ಝ 2 3 1 ಝ 3 ಮತ್ತು 2 1 ಝ 2, ಓಕೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ ನೋಡಿ, ವೆರಿ ಈಸಿ ಆನ್ಸರ್. 2 7, ಓಕೆ, 4 3 7 8 5 2. ನೋಡಿ ಎಷ್ಟು ಬೇಗ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀರ, ಸಾಲ್ವ್ ಮಾಡ್ಬೋದು ಇದರಲ್ಲಿ ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 1 3 1 1 2 1, ನೋಡಿ ಎಷ್ಟು ಬೇಗ ಸಾಲ್ವ್ ಮಾಡ್ತೀನಿ. 1 ಇದು, 3 1 ಝ 3 ಪ್ಲಸ್ 2 1 ಝ 2 1 1 ಝ 1 ಪ್ಲಸ್ 1 1 ಝ 1 ಪ್ಲಸ್ 3 2 ಝ 6 2 1 ಝ 2 ಪ್ಲಸ್ 3 1 ಝ 3 1 1 ಝ 1. ಈಗ ಸೆಕೆಂಡ್ ಸ್ಟೆಪ್ಪಲ್ಲೇ ಆನ್ಸರು. ನೀವು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಆಟೋಮೆಟಿಕ್ಲಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೇ ಟೆಕ್ನಿಕ್ಕು ಶಕುಂತಲಾ ದೇವಿ ಅವರು ಯೂಸ್ ಮಾಡ್ತಾಯಿದ್ರು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. 1 5 6 7 8 5 1, ನೋಡಿ ಎಷ್ಟು ಬೇಗ ಸಾಲ್ವ್ ಮಾಡ್ಬೋದು ಇದರಲ್ಲಿ ಅಂತ. ಇನ್ನೂ ವಿಡಿಯೋಗಳನ್ನ ಮಾಡಿ ಕಳಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.